ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಆಗಿರಂತ ಅನಾಹುತಕ್ಕೆ ನೇರ ಕೇಂದ್ರ ಸರ್ಕಾರ ಮೋದಿ ಅವರೇ ಕಾರಣ ಎಲ್ಲರೂ ಮೊದಲನೇ ಅಲೆ ಎರಡನೇ ಅಲೆ ಅಂತ ಹೇಳ್ತಾರೆ ಇಟ್ ಇಸ್ ನಾಟ್ ಮೊದಲನೇ ಅಲೆ ಎರಡನೇ ಅಲೆ ಮೊದಲನೇದು ನಮಸ್ತೆ ಮೋದಿ ಅಲೆ ಎರಡನೇದು ಮೋದಿ ಚುನಾವಣೆ ಅಲೆ ಅವರ ಚುನಾವಣೆ ಹಪಾಪಿ ರಾಜ್ಯ ಗೆಲ್ಲಬೇಕು ರಾಜ್ಯ ಗೆಲ್ಲಬೇಕು ರಾಜ್ಯ ಬೆಳಬೇಕು ಅಂತ ಆ ಒಂದು ದುರಾಸೆ ಇದೆಯಲ್ಲ ಅದು ಎರಡನೇ ಅಲೆ ಕಾರಣ ಆಯ್ತು ಅಲ್ಲಿ ನಮಸ್ತೆ ಟ್ರಂಪ್ ಮಾಡಿಬಿಟ್ಟು ಅವನ್ನ ಕರ್ಕ ಬಂದು ಮೆಚ್ಚಿಸಬೇಕು ಅಂದ್ರಲ್ಲ ಅದು ಮೊದಲನೇ ಅಲೆಗೆ ಕಾರಣ ಆಯ್ತು ಶ್ರೀ ಸಾಮಾನ್ಯರ ಬಗ್ಗೆ ಇದ್ದಂತ ದಿವ್ಯ ನಿರ್ಲಕ್ಷ್ಯ ಈ ಈ ಒಂದು ಕೋವಿಡ್ನ ಅಲೆಗೆ ಕಾರಣ ಆಗಿದೆ ಈ ಎರಡನೇದು ಏನಪ್ಪ ಅಂದ್ರೆ ಶ್ರೀ ಸಾಮಾನ್ಯನ ಜೀವನ ಬಗ್ಗೆ ಬಹಳ ಹಗುರವಾಗಿ ತಗೊಂಡಿದ್ದಾರೆ ಅವರಿಗೆ ಶ್ರೀ ಸಾಮಾನ್ಯ ಭಾರತ ದೇಶದ ಇಂಪ್ರೂವ್ಮೆಂಟ್ಸ್ ಅವೆಲ್ಲ ಏನಿಲ್ಲ ಬರಿ ಮಾರದೆ ಕೆಲಸ ಕೇಂದ್ರ ಸರ್ಕಾರ ಏನಪ್ಪ ಮಾಡ್ತಾ ಇದೆ ಅಂತಂದ್ರೆ ಮೋದಿ ಭಕ್ತರು ಹೇಳ್ತಾರಲ್ಲ ಏನು ಮಾಡಿದೆ ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿದ್ನೆಲ್ಲ ಮಾರ್ತಿದ್ಯಲ್ಲಪ್ಪ ಮೋದಿ ನೀನು ಮಾರ್ತಿರೋದು ಏನು ಹಂಗಾದ್ರೆ ಮಣ್ಣು ಮಾರ್ತಾ ಇದೆಯಾ ಅಂತಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಮಾರ್ತಿರೋದು ಯಾರ್ದು ಅದು ಹಿಂದೆ ಇದ್ದಂಥ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದಂಥ ಸಂಸ್ಥೆಗಳನ್ನಪ್ಪ ನೀನು ಪುಣ್ಯಾತ್ಮ ಮಾರ್ತಾ ಇರೋದು ಅವ್ರ ಭಕ್ತರು ಅಂಧ ಭಕ್ತಿ ಇದ್ದೀರಲ್ಲಪ್ಪ ಅವ್ರು ಮಾರ್ತಾವ್ರಲ್ಲ ಅದೇನು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಮಣ್ಣು ಮಾರ್ತಾ ಇಲ್ಲ ಅಂತಂಥ ಉತ್ತಮ ಸಂಸ್ಥೆಗಳು ಕೋಟ್ಯಾಂತರ ಜನ ಲಕ್ಷಾಂತರ ಜನಕ್ಕೆ ಕಾರ್ಮಿಕ ವರ್ಗಗಳು ಇದ್ದಂಥ ಆಸರೆಗಳನ್ನ ಮಾರ್ತಾ ಇರೋದು ಅವರೇನು ಹಂಗೆ ದೇಶ ಮಾರ್ತಾವ್ರೆ ಅಂತಂದರೆ ಇಲ್ಲಿ ಮುಖ್ಯಮಂತ್ರಿನೂ ಇದ್ರ ಬಗ್ಗೆ ನಿಗಾ ಕೊಡ್ದೇನೆ ಚುನಾವಣೆ ಒಂದು ಹಂತ ಆಯಿತು ಎರಡನೇದು ಅಂಥ ಸಂದರ್ಭದಲ್ಲೂ ಬೆಂದ ಮನೆಯಲ್ಲಿ ಗಳ ಆಯ್ತಾರೆ ಅಂತಾರಲ್ಲ ಬೆಂದೋಗದೆ ಮನೆ ಹೆಂಗೋ ಅವ್ರ ಅಧಿಕಾರ ಮುಗೀತು ಅಂತ ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಎಷ್ಟೆಷ್ಟು ಮಾರ್ಕೊಂಡು ಹೋಗೋಕ್ಕೆ ಸಾಧ್ಯನೋ ಅಷ್ಟು ಮಾರ್ಕೊಂಡು ಹೋಗೋಕ್ಕೆ ತಯಾರಾಗವ್ರೆ ಅದ್ರಲ್ಲಿ ಒಂದು ಜಿಂದಾಲು ಕಾರಣ ಇಂಥ ಹಂತದಲ್ಲೂ ಎಂಥ ಸಂದಿಗ್ಧ ಪರಿಸ್ಥಿತಿ ಇದೆ ಕರ್ನಾಟಕ ರಾಜ್ಯ ಆಗಲಿ ದೇಶ ಆಗಲಿ ಅವ್ರಿಗೆ ಯಾವುದು ನಿಗಾ ಇಲ್ಲ ದಿನ ಆಮೇಲೆ ಜನ ಇವತ್ತು ಕೇಳ್ತಾರೋ ಬಿಡ್ತಾರೋ ಹೇಳ್ತಾರೋ ಅವರೂ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ರಾಜಕೀಯ ಆಡಳಿತ ಮಾಡ್ತಾರೆ ಅವ್ರಿಗೆ ಗೊತ್ತು ಇದು ನನ್ನ ಕೊನೆ ಅಂತ ಆ ಕೊನೆ ಇದು ಕ್ಷಣದಲ್ಲಿ ಅವ್ರು ಏನೇನು ಮಾಡೋಕ್ಕೆ ಸಾಧ್ಯನೋ ಇಡೀ ರಾಜ್ಯನ ಗುಡಿಸ್ಕೋಗ್ತಾರೆ ಅವತ್ತು ಹೇಳ್ತಾ ಇದ್ರಲ್ಲ ಮನಮೋಹನ್ ಸಿಂಗ್ ಬಗ್ಗೆ ಚರ್ಚೆ ಆಯ್ತಿತ್ತಲ್ಲ ಮೌನಿ ಪ್ರಧಾನಿ ಭಾರತವನ್ನು ಮ್ಯಾಜಿಕ್ ಮಾಡ್ದ ಮನೆ ಮನೆ ಕಟ್ಟದ ಯಾರು ಮೌನಿ ಪ್ರಧಾನಿ ಮನ್ ಕಿ ಬಾತ್ ಮಾಡುವ ಪ್ರಧಾನಿ ಭಾರತ ದೇಶದ ಮನೆ ಮನೆಯನ್ನೆಲ್ಲ ಹಾಳು ಮಾಡ್ತಾವ ಅವರು ಮೌನವಾಗಿದ್ದು ದೇಶನ ಕಟ್ಟಿದ್ರು ಇವರು ಮಾತಾಡಿ ಮಾತಾಡಿ ಮನೆ ಹಾಳು ಮಾಡ್ತಾವನೆ ಮೋದಿ ಇಷ್ಟದಂತ ಕ್ಲಿಯರಾಗಿ ಹೇಳ್ಬೋದು ಈಗ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಇವತ್ತು ಹೆಲ್ಪ್ಲೈನು ಕಾಂಗ್ರೆಸ್ ಈಗ ಯಾಕೆ ಕಾಂಗ್ರೆಸ್ ಇವತ್ತು ಹೆಲ್ಪ್ಲೈನ್ ಮಾಡಿದೆ ಅದಕ್ಕೆ ನಿಮ್ಮ ಥರ ಸರ್ಕಾರದವ್ರ ಥರ ನಾವು ದಿವ್ಯ ನಿರ್ಲಕ್ಷ್ಯ ತೋರಿಸ್ತೇನೆ ನಾವು ಒಬ್ಬ ಶ್ರೀಸಾಮಾನ್ಯನ ಬೆನ್ನಿಗೆ ನಿಲ್ತೀವಿ ಎಸ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಧಿಕಾರ ಇಲ್ಲ ಇನ್ನೊಂದಲ್ಲ ನಮ್ಮ ಕೈಯಲ್ಲಿ ಎಷ್ಟರ ಸಾಧ್ಯ ನೀವು 100 ಜನನ ಸಾಯಿಸ್ತಾ ಇದ್ದೀರಿ ನಾವು 3 ಜನರ ಉಳಿಸ್ತೀವಿ ಅಂತ ಇವತ್ತು ಕಾಂಗ್ರೆಸ್ ಮುಂದೆ ಬಂದಿರೋಂಥದ್ದು ನಮ್ಗೆ ಸರ್ಕಾರ ಇಲ್ಲ ನಿಜ ನಿಮಗೂ ನಮ್ಗಿಂತ ಚೆನ್ನಾಗಿ ಮಾಧ್ಯಮದವ್ರಿಗೆ ಗೊತ್ತು ಅವ್ರ ಮಿನಿಸ್ಟ್ರುಗಳೇ ಈಗ ಜಿಲ್ಲಾ ಮಂತ್ರಿನೇ ನನಗೆ ಐ ಎಮ್ ಎಲ್ ಪ್ಲೇಸ್ ನಾನೊಂದು ಬೆಡ್ ಕೊಡ್ಸೋಕ್ಕಾಗಲ್ಲ ಇದು ಕೊಡ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ ನಾವು ಅವರ ನ್ಯೂನ್ಯತೆಗಳು ಅವರ ಕೊರತೆಗಳನ್ನ ತುಂಬೋದಕ್ಕೆ ಸರ್ಕಾರ ಇಲ್ಲದೋದ್ರೆ ನಾವಾಗಲ್ಲ ಅವರ ನ್ಯೂನ್ಯತೆ ಕೊರತೆಗಳನ್ನ ತುಂಬೋದಕ್ಕೆ ಒಂದು ಕಡೆ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರದ ವಿರುದ್ಧ ಇನ್ನೊಂದು ಕಡೆ ಸಂಘರ್ಷಕ್ಕಿಳಿದೆ ನಮ್ಮ ಕರ್ತವ್ಯವೂ ಹೌದು ನೀವು 100 ಜನನ ಸಾಯಿಸಬಹುದು ನಾವು 3 ಜನರ ಉಳಿಸ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಹೆಲ್ಪ್ಲೈನ ತೆಗೆದು ನನ್ನ ಕೈಯಲ್ಲಿ ಆದಷ್ಟರ ಕೊಡುಗೆ ಕೊಡಬೇಕು ಒಂದು ಅಳಿದ ಸೇವೆರ ಆಗಬೇಕು ನಾವು ಇದು ನಾವು ಕೈ ಚೆಲ್ಬಿಟ್ರೆ ಶ್ರೀಸಾಮಾನ್ಯನಿಗೆ ಚುನಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ನಂಬಿಕೆ ಹೊಟ್ಟೋದ್ರೆ ಭಾಳ ಕಷ್ಟ ಇನ್ನು ನಾವೆಲ್ಲ ಇದೀವಪ್ಪ ನಿಮ್ಮ ಇದಕ್ಕೆ ತೋರ್ಸೋಕ್ಕೆ ಈ ಒಂದು ಹೆಲ್ಪ್ಲೈನ್